ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಆ್ಯಂಡ್ ಇದು ದಸರಾ ಸಂಭ್ರಮದ ಕಡೆಯ ದಿನ. ಹೌದು, ದಸರಾ ಸಂಭ್ರಮಕ್ಕೆ ಈ ಒಂದು ದಸರಾ ಮೆರವಣಿಗೆಗೆ ಒಂದು ಕ್ಷಣಗಣನೆ ಆರಂಭವಾಗಿದೆ. ಈಗ ನಾವು ಅರಮನೆಯ ಆವರಣದಲ್ಲಿದ್ದೀವಿ. ಸಾಕಷ್ಟು ವಿಶೇಷವಾದಂಥ ಒಂದು ಕಲಾಕೃತಿಗಳು, ಕಲಾ ತಂಡಗಳು, ಹಾಗೆ ಸ್ತಬ್ಧ ಚಿತ್ರಗಳು ಈಗಾಗಲೇ ನಮ್ಮ ಒಂದು ದಸರಾದ ಮೆರವಣಿಗೆಗೆ ಸಕಲ ಸಿದ್ಧತೆಯೊಂದಿಗೆ ತಯಾರಾಗಿದ್ದಾವೆ. ಈ ಒಂದು ಕಲಾತಂಡಗಳು ಹಾಗೆ ಸ್ತಬ್ಧ ಚಿತ್ರಗಳು ಅರಮನೆಯ ಆವರಣದಲ್ಲಿ ಬೀಡುಬಿಟ್ಟಿವೆ. ಹಾಗೆ ಒಂದು ತಯಾರಿಯನ್ನು ಕೂಡ ಇದೇ ಜಾಗದಲ್ಲಿ ಮಾಡ್ಕೊತಾ ಇದ್ದಾವೆ. ಹಾಗೆ ಯಾವ ರೀತಿ ಇದೆ ಈ ಒಂದು ತಯಾರಿ, ಹಾಗೆ ಯಾವ ಯಾವ ಕಲಾ ತಂಡಗಳು ಇದೆ, ಯಾವ ಯಾವ ಸ್ತಬ್ಧ ಚಿತ್ರಗಳು ಇದೆ, ಇದರ ಒಂದು ಝಲಕ್ ನೋಡ್ಕೊಂಡು ಬರೋಣ. ಬರ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ವಿಶೇಷವಾದಂತ ಒಂದು ಹಬ್ಬ ನಾಡ ಹಬ್ಬ. ದಸರಾದಲ್ಲಿ ನಮ್ಮ ಜಾನಪದ ಕಲೆಗೆ ಸಾಕಷ್ಟು ಒತ್ತನ್ನ ನೀಡಲಾಗುತ್ತೆ. ಹಲವಾರು ವಿವಿಧವಾದಂತ ಜಾನಪದ ಒಂದು ತಂಡಗಳು ಇಲ್ಲಿ ಬಂದು ಭಾಗವಹಿಸ್ತಾರೆ. ಸೊ ಪ್ರತಿಯೊಂದು ಜಾನಪದ ಕಲೆಗಳನ್ನ ನೋಡುವಂತ ಒಂದು ಸೌಭಾಗ್ಯ ಅದು ನಮ್ಮ ಈ ಬಾರಿ ದಸರೆಯಲ್ಲೂ ಕೂಡ ಸಿಗ್ತಾ ಇದೆ. ಏನೇ ಸರಳ ದಸರಾ ಆದ್ರೂ ಕೂಡ ಸಾಕಷ್ಟು ಕಲಾ ತಂಡಗಳು ಇದೆ. ಇದರಲ್ಲಿ ಪೂಜಾ ಕುಣಿತ ಆಗಿರ್ಬೋದು, ಹಾಗೆ ಡೊಳ್ಳು ಕುಣಿತ ಆಗಿರ್ಬೋದು, ಹೀಗೆ ಹಲವಾರು ಕುಣಿತಗಳನ್ನ ನೋಡ್ಬೋದು. ಈಗ ಸದ್ಯಕ್ಕೆ ನಾವು ನೋಡ್ತಾ ಇದೀವಿ ವಿಶೇಷವಾದಂತ ಒಂದು ಕಲಾ ತಂಡ, ಅದರ ಒಂದು ಪ್ರದರ್ಶನವನ್ನ ಇವತ್ತು ಮಾಡ್ತಾ ಇದೆ ಈ ಬಾರಿ ದಸರೆಯಲ್ಲಿ. ಪೂಜಾ ಕುಣಿತವನ್ನ ಮಾಡ್ತಾ ಇರುವಂತ ಈ ತಂಡ ನಮ್ ಜೊತೆ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಬಂದಿರೋದು? ನಾವು ಬನ್ನೂರಿಂದ. ಬನ್ನೂರಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಪೂಜಾ ಕುಣಿತವನ್ನ ಮಾಡ್ತಾ ಇದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ? 9 ವರ್ಷದಿಂದ ಮಾಡ್ತಾ ಇದೀವಿ. 9 ವರ್ಷದಿಂದ. ಓಕೆ, ಹೇಗನ್ಸ್ತಾ ಇದೆ ಈ ಸಲ ದಸರಾದಲ್ಲಿ ಭಾಗವಹಿಸ್ತಾರೆ? ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ, ಚೆನ್ನಾಗೂ ಮಾಡ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದೆ. ಈ ಸಲ ಸರಳ ದಸರಾದಲ್ಲಿ ನಿಮ್ಮ ಟೀಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ಹೇಗನ್ಸಿದೆ? ತುಂಬಾ ಇಷ್ಟ ಆಯ್ತು. ಓಕೆ ಸರ್, ಹೇಳಿ ನಿಮ್ಮ ಕಲಾತಂಡದ ಬಗ್ಗೆ. ಶ್ರೀ ಬಸವೇಶ್ವರ ಪೂಜಾ ಕುಣಿತ ಕಲಾವಿದರು. ನಮ್ಮ ದಸರಾದಿಂದ ಕೊರೋನಾ ಇರೋದ್ರಿಂದ ನಮ್ಗೆ ಬಡವರಿಗೆಲ್ಲ ತೊಂದರೆ ಆಗಿದೆ. ಇದೊಂದು ಅವಕಾಶ ಕೊಟ್ಟರೆ ಚೆನ್ನಪ್ಪರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಲ್ಲ ಅವ್ರಿಗೆ ದೇವರೆಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ, ಜಾಗ ಆರೈಸಲಿ ಅಂತ ನಾವು ತುಂಬ ಪ್ರಜೆಯಾಗಿ ಪೂಜಾ ಕುಣಿತ ಮಾಡ್ತಾ ಇದ್ದೀವಿ. ಸೊ ಆಲ್ ದಿ ಬೆಸ್ಟ್ ಟು ಆಲ್ ಜನಪದ ಕಲಾ ತಂಡಗಳಿಗೆ ನಮ್ಮ ಕಡೆಯಿಂದ. ಎಲ್ಲಿಂದ ಬಂದಿರೋದು? ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ ದಸರಾ ಪ್ರೊಸೆಷನ್ ನಲ್ಲಿ ನೀವು?
ಯಕ್ಷಗಾನ ದಸರಾ ಫಂಕ್ಷನ್ ಇದೆ. ಓಕೆ, ಎಷ್ಟು ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಿದ್ದೀರಾ? 63 ವರ್ಷ. 63 ವರ್ಷದಿಂದ 63 ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್. ಓಕೆ, ಏಜು ಏಜು 63 ವರ್ಷ ಇವರಿಗಂತೆ. ನೀವು ದಸರಾದಲ್ಲಿ ಎಷ್ಟು ವರ್ಷದಿಂದ ಭಾಗವಹಿಸಿದ್ದೀರಾ? 4 ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾರಂತೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಇನ್ನೊಬ್ರು ಹಿರಿಯ ನಾಗರಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಯಕ್ಷಗಾನ ನಮ್ಮದು. ಯಕ್ಷಗಾನ, ಓಕೆ ಸರ್, ಹೇಳಿ ಎಷ್ಟು ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದ್ದೀರಾ? ನಾವು 40 ವರ್ಷದಿಂದ ಮಾಡ್ತಾ ಇದ್ವಿ. 40 ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇದ್ದೀರಾ? ಓಕೆ, ಇನ್ನು ನಿಮ್ಮ ಎನರ್ಜಿ ಹೇಗಿದೆ? 80 ವರ್ಷ ನಮಗೆ, 80 ವರ್ಷ ನಮಗೆ, 40 ವರ್ಷದಿಂದ ಮಾಡ್ಕೊಂಡಿದ್ವಿ ಕಲೆಯನ್ನು. ದಸರಾ ಆದಿತ್ತ ಏನ್ ಅನ್ಸುತ್ತೆ? ಮಾಡಬೇಕು ಅನ್ನೋ ಉದ್ದೇಶ ನಮ್ಗೆ ತುಂಬಾ, ಈ ಕಲೆಯನ್ನು ಮಾಡಬೇಕು ಅಂತ ಫುಲ್ ಆಸೆ ಇದಾರೆ. ಯಾರ್ಯಾರು ಇದ್ರು ಮಕ್ಕಳನ್ನ ದಾನ ಮಾಡ್ಕೊಡ್ತೀನಿ, ಮಾಡ್ಬೇಕು ಅಂತ ಶಕ್ತಿ ಅದ. ನಾನು ಐಕ್ಯವಾದ ಹೋಗ್ಬಿಡ್ತದೆ, ಇದನ್ನ ಮಾಡ್ಬೇಕು ಮಕ್ಕಳಿಗಂತ ನನ್ನದು ಫುಲ್ ಸರ್. ಎಲ್ಲಿಂದ ಬಂದಿರೋದು ಸರ್? ನಾವು ಟೀನರ್ಸಿಪುರ್ ತಾಲೂಕು ತಲಕಾಡು ಹೋಬಳಿ ಎಮ್ಮಿಗೆ ಗ್ರಾಮ. ಓಕೆ, ಸೊ ಸೂಪರ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಹಾಗೆ 10 ತಲೆಯ ರಾವಣ ಇಲ್ಲಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ, 10 ತಲೆಯ ರಾವಣ ಆಗಿದ್ದೀರಾ ಸದ್ಯಕ್ಕೆ ದಸರಾದಲ್ಲಿ, ನಿಮ್ಮ ಹೆಸರು? ನನ್ನ ಹೆಸರು ವಿಶ್ವಮೂರ್ತಿ, ಎಚ್ ಎಂ ವಿಶ್ವಮೂರ್ತಿ. ಎಲ್ಲಿಂದ ಬಂದಿರೋದು ಸರ್? ನಂಜನಗೂಡು ಹೆಮ್ಮರಗಾಲ. ಓಕೆ, ಸೊ ಇವತ್ತು ರಾವಣನ ತಲೆಯನ್ನ ಹೊತ್ತು ಏನ್ ಮಾಡ್ತಾ ಇದ್ದೀರಾ ದಸರಾದಲ್ಲಿ, ಯಾವ ತರ ಇವತ್ತು? ನಮಗೆ ಬಹಳ ಸಂತೋಷ ಆಯ್ತಾ ಇದೆ, ಇಲ್ಲಿ ಇವ್ರ ಜೊತೆಗೆಲ್ಲ ಕುಣಿಯೋದಕ್ಕೆ ಬಹಳ ಆನಂದ ಆಯ್ತಾ ಇದೆ, ಬಹಳ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಾ ದಸರಾದಲ್ಲಿ? ಒಂದು ನಾನು 15 ವರ್ಷದಿಂದ ಅಂದ್ರೆ ಹೆಚ್ಚು ಕಡಿಮೆ ಒಂದು 60 ವರ್ಷದಿಂದ. 60 ವರ್ಷದಿಂದ ದಸರಾದಲ್ಲಿ ಇದ್ದೀರಾ? ಇಲ್ಲ, ದಸರಾದಲ್ಲಿ ಇಲ್ಲ, ಬೇರೆ ಕಡೆ ಎಲ್ಲ ಮಾಡ್ತೀವಿ. ದಸರಾದಲ್ಲಿ ಒಂದು 12 ವರ್ಷದಿಂದ. ಓಕೆ, ಸೊ ಕಳೆದ 60 ವರ್ಷದಿಂದ ಅವರು ಈ ಕಲೆಯಲ್ಲಿದ್ರು ಕೂಡ, ಈಗ ಸುಮಾರು 10 ರಿಂದ 12 ವರ್ಷದ ತನಕ ನಮ್ಮ ದಸರಾದಲ್ಲಿ ಭಾಗವಹಿಸ್ತಾರಂತೆ. ಇದು ಈ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಾನು ಹೇಳಿದೆ ದಸರಾ ಅಂದ ತಕ್ಷಣ ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದಂತ ಉತ್ತೇಜನ ಬರುತ್ತೆ, ಅದೇ ನಮ್ಮ ಸಾಂಸ್ಕೃತಿಕ ಕಲೆ. ವಿಶೇಷವಾಗಿ ಈಗ ಅರಮನೆ ಆವರಣಕ್ಕೆ ಆಗಮಿಸ್ತಾ ಇರುವಂತ ಕೇರಳ ಶೈಲಿಯ ಒಂದು ಸಂಸ್ಕೃತಿಯನ್ನ ಹೊತ್ತಿ ಹಿಡಿಯುವಂತ ಕಲಾತಂಡ ಈಗ ಬರ್ತಾ ಇದೆ. ಈ ಒಂದು ಶಬ್ದವನ್ನ ಕೇಳ್ತಾ ಇದ್ರೆ ಎಂಥವರಿಗೂ ಕೂಡ ಎದೆ ಜಲ್ ಅಂತ ಅನ್ಸುತ್ತೆ, ಆ ರೀತಿಯ ಒಂದು ಶಬ್ದ ನಮ್ಮ ಕಿವಿಗೆ ಬೀಳ್ತಾ ಇದೆ. ಇದರ ಜೊತೆಗೆ ನಮ್ಮ ಚಾಮುಂಡೇಶ್ವರಿಯ ಒಂದು ಅವತಾರಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದು. ವಿಶೇಷವಾಗಿ ಮಹಿಳೆಯರು ಅದ್ಭುತವಾಗಿ ಅಲಂಕೃತರಾಗಿದ್ದಾರೆ. ಹಾಗೆ ಚಾಮುಂಡಿಯ ಅವತಾರದಲ್ಲಿ ಇರುವಂತ ನಮ್ಮ ಮಹಿಳೆಯನ್ನ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ತೇಜಸ್ವಿನಿ. ಓಕೆ, ಎಲ್ಲಿಂದ ಬಂದಿರೋದು? ಮೈಸೂರು. ಮೈಸೂರಿಂದ. ಓಕೆ, ಇವತ್ತು ಚಾಮುಂಡೇಶ್ವರಿಯ ಒಂದು ಅವತಾರವನ್ನ ಹೊತ್ತಿದ್ದೀರಾ, ಹೇಗನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ, ಎಲ್ಲರಿಗೂ ಇಂಥ ಅವಕಾಶ ಯಾರಿಗೂ ಸಿಗಲ್ಲ, ಬಟ್ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ತುಂಬಾನೇ ಖುಷಿ ಆಗ್ತಾ ಇದೆ. ಇದು ಮೊದಲನೇ ಬಾರಿನ? ಹೌದು, ಬಟ್ ಬೇರೆ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ವಿ, ಬಟ್ ಚಾಮುಂಡೇಶ್ವರಿ ಅವತಾರ ಇದೆ ಮೊದಲು. ಓಕೆ, ನೋಡಿರಲ್ಲ ನಮ್ಮ ಮೈಸೂರಿನ ಚಾಮುಂಡೇಶ್ವರಿ. ಈಗ ಚಾಮುಂಡೇಶ್ವರಿಯ ಅವತಾರದಲ್ಲಿ ನಾವು ನೋಡ್ಬೋದು ಮಹಿಳೆಯರನ್ನ ತುಂಬಾ ವಿಶೇಷವಾಗಿ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಈಗ ತಾನೇ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಆಗಮಿಸ್ತಾ ಇದೆ, ಅದು ಅರಮನೆಯ ಆವರಣಕ್ಕೆ ಇದೀಗ ಆಗಮಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಏನು ಮೈಸೂರಿನ ಒಂದು ಅರಮನೆಯ ಇಂದ ಹೊರಡುವಂತ ಅಂಬಾರಿ ಏನಿದೆ, ಈ ಅಂಬಾರಿಯಲ್ಲಿ ಕೂರುವಂತ ನಮ್ಮ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿಯನ್ನ ನಾವೀಗ ಕಾಣಬಹುದು. ತಾಯಿಯ ಆಶೀರ್ವಾದ ಮೈಸೂರಿನ ಹಾಗೂ ನಮ್ಮ ಎಲ್ಲ ಜನತೆಗೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ತಾಯಿಯ ಆಶೀರ್ವಾದವನ್ನ ನಾವೀಗ ಬೇಡ್ಕೊಂತಾ ಇದ್ದೇವೆ. ಈ ಬಾರಿ ಸರಳ ದಸರಾದ ಒಂದು ಪ್ರಯುಕ್ತವಾಗಿ ಸಾಕಷ್ಟು ಸ್ತಬ್ಧ ಚಿತ್ರಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಆದ್ರೂ ಕೂಡ ಒಂದಷ್ಟು ಸ್ತಬ್ಧ ಚಿತ್ರಗಳನ್ನ ನಾವು ಅರಮನೆಯ ಆವರಣದಲ್ಲಿ ನೋಡಬಹುದು. ಏನು ಒಂದು ಕೋವಿಡ್ ನ ಸಮಸ್ಯೆಯಿಂದ ನಾವೆಲ್ಲರೂ ಬಳಲ್ತಾ ಇದೀವಿ, ಆದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಒಂದು ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಅವೇರ್ನೆಸ್ ನ ಮೂಡುವಂತ ಸ್ತಬ್ಧ ಚಿತ್ರವನ್ನ ನಾವು ನೋಡಬಹುದು. ಇದರ ಜೊತೆಗೆ ನೀವು ಸರಿಯಾಗಿ ಮಾಸ್ಕ್ ನ ಧರಿಸಿ ಅನ್ನುವಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಒಂದು ಕೈಗಳ ಸ್ವಚ್ಛತೆಯನ್ನ ಕಾಪಾಡಿ, ಹಾಗೆ ದೈಹಿಕ ಅಂತರವನ್ನ ಕಾಪಾಡಿ, ಇನ್ನ ವಿಶೇಷವಾಗಿ ಸ್ವಯಂ ಪ್ರೇರಿತವಾಗಿ ಲಸಿಕೆಯನ್ನ ಪಡೆಯಿರಿ, ಎಲ್ಲರೂ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಅನ್ನ ಏನಿದೆ ಅದನ್ನ ಹಾಕಿಸ್ಕೊಳ್ಳಿ ಅನ್ನುವಂತ ಒಂದು ಅವೇರ್ನೆಸ್ ಅನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮೂಡಿಸಿರುವಂತಹ ಸ್ತಬ್ಧ ಚಿತ್ರ ಇದಾಗಿದೆ. ಇದರಿಂದ ನಾವೆಲ್ಲರೂ ಒಂದಷ್ಟು ಎಚ್ಚರಿಸಿಕೊಳ್ಳೋಣ. ಪ್ರತಿಯೊಬ್ಬರೂ ಲಸಿಕೆಯನ್ನ ಹಾಕಿಸ್ಕೊಳ್ಳೋದನ್ನ ಮರಿಬೇಡಿ. ಪ್ರತಿ ಬಾರಿನೂ ನಾವು ಒಂದು 40 ರಿಂದ 45 ಸ್ತಬ್ಧ ಚಿತ್ರಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು, ಆದರೆ ಈ ಬಾರಿ ಸರಳ ದಸರಾದಿಂದ ನಾನು ಮುಂಚೆನೇ ಹೇಳಿದಾಗೆ ಸಾಕಷ್ಟು ಒಂದು ಲಿಮಿಟೆಡ್ ಸ್ತಬ್ಧ ಚಿತ್ರಗಳನ್ನು, ಟ್ಯಾಬ್ಲೋಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಈಗ ನಾನು ಇರುವಂಥ ಟ್ಯಾಬ್ಲೋ ಇದು ಅರಮನೆಯ ವಾದ್ಯಗೋಷ್ಠಿ. ವಿಶೇಷವಾದಂಥ ನಮ್ಮ ಅರಮನೆಯ ಒಂದು ಕಲ್ಚರನ್ನು ಇದರಲ್ಲಿ ನಮಗೆ ತೋರಿಸ್ಲಿಕ್ಕಾಗತ್ತೆ. ಹಾಗೆ ಈ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಸಾಕಷ್ಟು ವಾದ್ಯಗೋಷ್ಠಿಯನ್ನು ನುಡಿಸುವಂಥ ನಮ್ಮ ವಾದ್ಯಗಾರರು ಅಲ್ಲಿರ್ತಾರೆ. ಇದು ಈ ಒಂದು ಟ್ಯಾಬ್ಲೋದ ವಿಶೇಷ
ವಿಶೇಷತೆ ಅಂತ ಹೇಳ್ಬೋದು ಅರಮನೆಯ ವಾದ್ಯಗೋಷ್ಠಿ. ನಾವೆಲ್ಲರೂ ಒಂದು ಕಾಡನ್ನು ಉಳಿಸ್ಬೇಕು, ಹಾಗೆ ಆ ಒಂದು ಒಂದು ಮೆಸೇಜನ್ನು ಕೊಡ್ತಾ ಇದೆ ಈ ಟ್ಯಾಬ್ಲೋ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಶೇಷವಾದಂಥ ಮೆಸೇಜನ್ನು ಹಾಕಿದ್ದಾರೆ, ದಿಸ್ ಇಸ್ ವೆರಿ ಬ್ಯೂಟಿಫುಲ್, ಕೊಟ್ಟರೆ ನನಗೆ ಕೊಡಲಿ ನೆರಳನ್ನೇಗೆ ಕೊಡಲಿ ಅಂತ. ಸೊ ಕೊಡಲಿಯನ್ನು ಹಾಕಿದ್ರೆ ನಾವು ಮರಕ್ಕೆ ಅದು ನೆರಳನ್ನು ಎಲ್ಲಿ ಕೊಡುತ್ತೆ, ಬಿಸಿಲಿನಿಂದ ನಾವು ಬಳಲ್ತೀವಿ. ಹಾಗೆ ನಮ್ಮ ಒಂದು ಕಾಡನ್ನು ಉಳಿಸುವಂಥ ಒಂದು ಜವಾಬ್ದಾರಿಯನ್ನು ನಾವು ಹೊರಬೇಕಾಗತ್ತೆ. ಈ ಒಂದು ಮೆಸೇಜನ್ನು ಈ ಒಂದು ಟ್ಯಾಬ್ಲೋ ಕೊಡ್ತಾ ಇದೆ. ಹಾಗೆ ಇದರಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ಡ್ರೈ ಲ್ಯಾಂಡನ್ನು ಒಂದು ಕಡೆ ನೋಡೋದಾದರೆ ಇನ್ನು ಗ್ರೀನರಿ ಇರುವುದನ್ನು ಮತ್ತೊಂದು ಕಡೆ ತೋರಿಸಿದ್ದಾರೆ. ಸೊ ಈ ಒಂದು ಟ್ಯಾಬ್ಲೋ, ಈ ಒಂದು ಕಾಡನ್ನು ಅಥವಾ ನಾವು ಗಿಡ ಮರಗಳನ್ನು ಅಥವಾ ನಾವು ಯಾವ ರೀತಿ ಈ ಒಂದು ಹಸಿರನ್ನು ಕಾಪಾಡ್ತೀವಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದೆ. ಮರವನ್ನು ಕಡಿತಾ ಇದ್ರೆ ಮುಂದೊಂದು ದಿನ ನಾವೆಲ್ಲರೂ ಆಕ್ಸಿಜನ್ ಕೊರತೆಯಿಂದ ಈ ಒಂದು ಆಕ್ಸಿಜನನ್ನು ನಾವು ಬೆನ್ನಲ್ಲಿ ಹಾಕ್ಕೊಂಡು ಓಡಾಡುವಂಥ ದಿನ ಸಮೀಪದಲ್ಲಿದೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕಾಡನ್ನು ಮರವನ್ನು ಉಳಿಸೋಣ, ನಮ್ಮ ಜೀವನವನ್ನು ಹಸಿರಾಗಿಸ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಈ ಒಂದು ಟೀಮ್ ವರ್ಕ್ ಅನ್ನ ಮಾಡಿರುವಂತ ಮಿಸ್ಟರ್ ರಾಜೇಶ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಶಿವಕುಮಾರ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಇವತ್ತು ನಿಮ್ಮ ಒಂದು ಕೆಲಸ ಈ ಒಂದು ಸ್ತಬ್ಧ ಚಿತ್ರದ ಬಗ್ಗೆ. ಇದು ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಕೊಟ್ಟರೆನಗೆ ಕೊಡಲಿ ನೆರಳನೇಗೆ ಕೊಡಲಿ ಅಂತ ಮರ ಹೇಳ್ತಿರೋದು. ಅಂದರೆ ಪರಿಸರನ ಈ ಥರ ಕಟ್ ಮಾಡಿದ್ರೆ, ನೀವು ನನಗೆ ಕೊಡಲಿಯಲ್ಲಿ ಏಟು ಕೊಟ್ಟರೆ ನಾನು ಹೇಗೆ ನಿಮಗೆ ನೆರಳು ಕೊಡಲಿ ಅಂತ ಕೇಳ್ತಾ ಇದೆ. ಈ ಕಾನ್ಸೆಪ್ಟನ್ನ ನಾವು ಫ್ರಂಟಲ್ಲಿ ತೊಗೊಂಡಿದ್ದೀವಿ. ಬ್ಯಾಕ್ ಸೈಡಲ್ಲಿ ಇದೇ ಥರ ಮರನ ಕಡಿತಾ ಹೋದರೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಪ್ರತಿ ಮನುಷ್ಯನೂ ಆಕ್ಸಿಜನ್ನ ಯೂಸ್ ಮಾಡಬೇಕಾಗುತ್ತೆ ಆರ್ಟಿಫಿಷಿಯಲ್ ಆಗಿ ಅನ್ನೋ ಥರ ನಾವು ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ. ಆ ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ ನಾವು ಗ್ರೀನರಿ ತೋರಿಸಿದ್ದೀವಿ, ಅಂದರೆ ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ. ಮಾಡೋದ್ರಿಂದ ನಾವು ಪರಿಸರನ ಉಳಿಸ್ಕೊಳ್ಳೋಣ, ಇನ್ನು ಮುಂದೆ ಆದ್ರೂ ನಾವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸೋಣ ಅನ್ನೋದನ್ನ ಕಾನ್ಸೆಪ್ಟ್ ಅನ್ನ ಇದ್ರಲ್ಲಿ ತಗೊಂಡಿದ್ದೀವಿ ನಾವು. ಸರ್, ಇದು ಎಷ್ಟನೇ ಬಾರಿ ದಸರಾದಲ್ಲಿ ಭಾಗವಹಿಸ್ತಾ ಇರುವಂತದ್ದು? ನಾವು ಕಳೆದ ಒಂದು 10 ವರ್ಷದಿಂದ ವರ್ಕ್ ಮಾಡ್ತಾ ಇದೀವಿ. ಪ್ರತಿ ವರ್ಷ 1 ಅಥವಾ 2 ಟ್ಯಾಬ್ಲೋಗಳನ್ನ ವರ್ಕ್ ಮಾಡ್ತೀವಿ. ಈ ಸರಿ ಇದನ್ನ ಮಾಡ್ತಾ ಇದೀವಿ, ಪರಿಸರ ಸಂರಕ್ಷಣೆ ಬಗ್ಗೆ ಕಾನ್ಸೆಪ್ಟ್ ತಗೊಂಡು ವರ್ಕ್ ಮಾಡ್ತಾ ಇದೀವಿ. ಹಾಗೆ ಮತ್ತಷ್ಟು ಟ್ಯಾಬ್ಲೋಸ್ ಇದೆ, ಸ್ತಬ್ಧ ಚಿತ್ರಗಳಿದೆ, ಬನ್ನಿ ನೋಡೋಣ. ಸೊ ರೈತ ದೇಶದ ಬೆನ್ನೆಲುಬು, ಆತನ ಒಂದು ಕಷ್ಟ ಬೆವರಿನ ಹನಿ. ಇವತ್ತು ನಾವು ಒಂದೊಂದು ತುತ್ತು ಅನ್ನವನ್ನು ತಿಂತಾ ಇದ್ದೀವಿ. ಈಗ ನಾವು ನೋಡ್ತಿರುವಂಥ ಈ ಒಂದು ಸ್ತಬ್ಧ ಚಿತ್ರ, ಇದು ಸಮಗ್ರ ಕೃಷಿ ಪದ್ಧತಿಯ ಒಂದು ವಿಶೇಷತೆಯನ್ನು ಒಳಗೊಂಡಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ನಾವು ಒಂದು ಗಿಡಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ಈ ತೋಟಗಾರಿಕೆ ಇಲಾಖೆ ಯಾವ ರೀತಿ ಒಂದು ರೈತರಿಗೆ ಕೃಷಿ ಇಲಾಖೆಯಿಂದ ರೈತರ ಒಂದು ಒಳಿತಿಗಾಗಿ ಯಾವ ರೀತಿ ಸಹಾಯವನ್ನು ಮಾಡ್ತಾ ಇದೆ, ಹಾಗೆ ಅವರಿಗೆ ಸಾಥನ್ನ ಕೊಡ್ತಾ ಇದೆ ಅನ್ನುವಂಥ ಒಂದು ವಿಶೇಷವಾದಂಥ ಮೆಸೇಜನ್ನು ಒಳಗೊಂಡಿದೆ. ಸರ್ಕಾರ ಈ ಕೃಷಿ ಇಲಾಖೆಯಿಂದ ಈ ರೈತರಿಗೆ, ಹಾಗೆ ಈ ಸಣ್ಣ ಉತ್ಪನ್ನಗಳನ್ನು ಮಾಡುವಂಥ ಒಂದು ಜನರಿಗೆ ಯಾವ ರೀತಿ ಸಹಾಯವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಬಿಂಬಿತವಾಗಿದೆ. ಒಂದು ಜಿಲ್ಲೆ ಒಂದು ಉತ್ಪಾದನೆ. ಸೊ ಮೈಸೂರು ಜಿಲ್ಲೆ ಬಾಳೆಹಣ್ಣಿನ ಈ ಒಂದು ವಿಶೇಷತೆಯನ್ನು ಈ ಒಂದು ಸ್ತಬ್ಧ ಚಿತ್ರ ತೋರಿಸೋದಾದರೆ, ಮತ್ತು ಇನ್ನು ಜೇನು ಕೃಷಿ ಉತ್ತೇಜನವನ್ನು ಮಾಡ್ತಾ ಇರುವಂಥದ್ದು, ಜೇನುಗಾರಿಕೆಗೆ ಒಂದು ಉತ್ತೇಜನವನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು, ಹಾಗೆ ಸರ್ಕಾರದಿಂದ ಆಗ್ತಾ ಇರುವಂಥ ಸಾಕಷ್ಟು ಒಂದು ಸಹಾಯ ಏನು ರೈತರ ಖಾತೆಗೆ ನೇರ ವರ್ಗಾವಣೆಯನ್ನು ಮಾಡುವಂಥದ್ದು, ಇದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಆಗ್ತಾ ಇರುವಂಥ ಒಂದು ಯೋಜನೆ ಯಾವುದಿದೆ ಅದನ್ನು ಈ ಸ್ತಬ್ಧ ಚಿತ್ರ ಬಿಂಬಿತವಾಗಿದೆ. ಮೈಸೂರು ಅದು ಸ್ವಚ್ಛ ನಗರಿ, ಹಾಗೆ ವಿಶೇಷವಾಗಿ ಮೈಸೂರಿನಲ್ಲಿ ಬೀಡು ಬಿಡಬೇಕು ಅಂತ ಪ್ರತಿಯೊಬ್ಬರ ಕನಸಾಗಿರುತ್ತೆ. ಒಂದು ಮನೆಯನ್ನು ಸ್ವಂತಿಕೆಯಲ್ಲಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಹಾಗೂ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಪ್ರಾಜೆಕ್ಟ್ ಏನಿದೆ, ಈ ಒಂದು ಪ್ರಾಜೆಕ್ಟ್ನಲ್ಲಿ ಪ್ರತಿಯೊಬ್ಬರು ಅವರ ಕನಸಿನ ಮನೆಯನ್ನು ತಗೊಂಬೋದು ಅನ್ನುವಂಥದ್ದನ್ನ ಈ ಒಂದು ಸ್ತಬ್ಧ ಚಿತ್ರ ನಮಗೆ ತೋರಿಸ್ತಾ ಇದೆ. ಸ್ವತಂತ್ರ ಸಿಕ್ಕಿದ್ದನ್ನು ನಾವು ಆಚರಣೆ ಮಾಡ್ತಾ ಮಾಡ್ತಾ ನೋಡ್ತಾ ಇದ್ದಾಗೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಈಗಷ್ಟೇ ನಾವೆಲ್ಲರೂ ಆಚರಣೆ ಮಾಡ್ಕೊಂಬಂದಿದ್ದೀವಿ. ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಬಾಪೂಜಿ ಅವರ ಒಂದು ಸ್ಟ್ಯಾಚುವನ್ನು ಇಲ್ಲಿ ನೋಡ್ಬೋದು. ಹಾಗೆ ನಮ್ಮ ತ್ರಿವರ್ಣ ಬಣ್ಣದ ಒಂದು ಕಲರ್ಸ್, ನಮ್ಮ ಫ್ಲ್ಯಾಗ್ ಕಲರ್ಸನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಸ್ವತಂತ್ರ ಹೋರಾಟಗಾರರ ಒಂದು ಚಿತ್ರಣವನ್ನು ಇಲ್ಲಿ ನಾವು ಕಾಣ್ಬೋದು. ಹಾಗೆ ಇದು ಉಪ್ಪಿನ ಸತ್ಯಾಗ್ರಹದ ಒಂದು ಚಿತ್ರಣ. ಇನ್ನು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಸಾಕಷ್ಟು ಜನರ ಸ್ಟ್ಯಾಚುವನ್ನು ಇಲ್ಲಿ ನಾವು ಕಾಣ್ಬೋದು. ಇದು ಒಟ್ಟಾರೆ ನಮ್ಮ 75th ಇಂಡಿಪೆಂಡೆನ್ಸ್ ಡೇಯ ವಿಶೇಷತೆಯನ್ನು ಈ ಒಂದು ಸ್ತಬ್ಧ ಚಿತ್ರ ನಮಗೆ ತೋರಿಸ್ತಾ ಇದೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದ ತಯಾರಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ನಾನು ಅಂಬಾವಿಲಾಸ್ ಅರಮನೆಯ ಆವರಣದಲ್ಲಿ ತೋರಿಸ್ತಾ ಇದ್ದೀನಿ. ಈ ಬಾರಿ ಸರಳ ದಸರಾ ಆದ ಕಾರಣ ಈ ಒಂದು ದಸರಾ ಅಂಬಾರಿಯ ಮೆರವಣಿಗೆ ಅರಮನೆಯ ಆವರಣಕ್ಕೆ ಮಾತ್ರ ಸೀಮಿತವಾಗಿದೆ. ಇನ್ನು ಸಾಕಷ್ಟು ಕಲಾ ತಂಡಗಳು ಸಿದ್ಧತೆಯನ್ನು ಪಡ್ಕೊಂಡಿದ್ದಾದರೆ ಇನ್ನಷ್ಟು ಸ್ತಬ್ಧ ಚಿತ್ರಗಳು ಜನರ ಆಕರ್ಷಣೆಗೆ ಒಂದು ಎದುರಾಗಿದೆ. ಇನ್ನು ಇವತ್ತಿನ ಈ ಒಂದು ವಿಶೇಷ ದಸರಾ ತಯಾರಿಯ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇನ್ನು ಇಷ್ಟವಾಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. And this is MCVJ Kousalya signing off. Bye-bye.